ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಈಗಾಗಲೇ ಭಾರತ ಸರ್ಕಾರ ಅಗ್ನಿಪಥ್ ಕಾರ್ಯಕ್ರಮವನ್ನು ಜಾರಿಗೆ ತಂದಿರುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂತಹ ಮಾಹಿತಿ. ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ 17.5 ವಯಸ್ಸಿನಿಂದ 21 ಅದನ್ನು ಹೆಚ್ಚಿಸಿ 23ಕ್ಕೆ ಬದಲು ಮಾಡಲಾಗಿದೆ. ಆ ಒಂದು ವಯಸ್ಸಿನ ಮಕ್ಕಳು ಅಥವಾ ಹುಡುಗರು ಆರ್ಮಿಯಲ್ಲಿ ಅಥವಾ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ತದನಂತರ 4 ವರ್ಷದ ಅವಧಿಯ ನಂತರ 75% ಜನ ಹೊರಬಂದು 25% ಜನ ಮೆರಿಟ್ನ ಆಧಾರದ ಮೇಲೆ ಆಯ್ಕೆಗೊಂಡು ತಮ್ಮ ಸೇವೆಯನ್ನು ಮುನ್ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಭಾರತ ಸರ್ಕಾರ ಮುಂತಂದಿರುವಂಥದ್ದು. ಹಾಗೂ ಈ ಕಾರ್ಯಕ್ರಮ ಬಂದ ನಂತರ ದೇಶದ ಬಹಳಷ್ಟು ಭಾಗಗಳಲ್ಲಿ ಒಂದಿಷ್ಟು ಹಿಂಸಾತ್ಮಕ ಘಟನೆಗಳನ್ನು ನಡೀತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಲೇಖಕರು ಈ ಒಂದು ಹಿಂದೂ ನ್ಯೂಸ್ ಪೇಪರಲ್ಲಿ ಅಗ್ನಿಪಥ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಚರ್ಚೆಯನ್ನು ಮಾಡ್ತಿರುವಂಥದ್ದು. ಆ ಒಂದು ಆರ್ಟಿಕಲ್ ಅಗ್ನಿಪಥ್ ಎ ಫೈರ್ ದಟ್ ಕುಡ್ ಸಿಂಜ್ ಇಂಡಿಯಾ. ಅಗ್ನಿಪಥ್ ಅನ್ನುವಂತಹ ಒಂದು ಕಾರ್ಯಕ್ರಮ ಭಾರತದ ಒಂದಿಷ್ಟು ಕ್ಷೇತ್ರಕ್ಕೆ ಹಾಗೂ ಸಮಸ್ಯೆಗಳು ತುಂಬ ದೊಡ್ಡ ಮಟ್ಟದಲ್ಲಿ ಎದುರಾಗುವಂತಹ ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಗುರುದೀಕ್ಷಾ AS ನ್ಯೂಸ್ ಸ್ಪಾಟ್ ಅನಾಲಿಸಿಸ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥದ್ದು. ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ನಿಮಗೆ GS ಪೇಪರ್ 2 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಈಗಾಗಲೇ ಈ ರೀತಿಯ ಕಾರ್ಯಕ್ರಮ ತರುವಂತಹ ಉದ್ದೇಶ ಏನಿದೆ ಭಾರತ ಸರ್ಕಾರದ್ದು ಅನ್ನುವಂಥದ್ದನ್ನು ಮೊದಲನೇ ಹಂತದಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ತಮಗೆಲ್ಲ ನೆನಪಿದ್ರೆ ಸೆಪ್ಟೆಂಬರ್ 15, 2013 ಇನ್ನು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸೈನ್ಯದಲ್ಲಿ 1 ರ್ಯಾಂಕ್ 1 ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರುವಂಥದ್ದು ಅಥವಾ ಈ ಒಂದು ಕನಸನ್ನು ಪೂರ್ಣಗೊಳಿಸುವಂತಹ ಒಂದು ಮಾತನ್ನು ಕೊಟ್ಟಿದ್ದರು. ತದನಂತರ ಅವರು ಸರ್ಕಾರದ ಹತೋಟಿ ಅಥವಾ ಸರ್ಕಾರ ಅವರ ಕೈಗೆ ಸಿಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದರು. ತಂದಂತಹ ಸಂದರ್ಭದಲ್ಲಿ ಇವತ್ತು ಒಟ್ಟು ಈ 1 ರ್ಯಾಂಕ್ 1 ಪೆನ್ಷನ್ ಹಾಗೂ ಸ್ಯಾಲ್ರಿ ಏನು ಮಾಸಿಕ ಅಥವಾ ತಿಂಗಳಿನ ಭತ್ತೆ ಕೊಡಲಾಗ್ತಿದೆಯೋ ಅವುಗಳ ಪೈಕಿ ಡಿಫೆನ್ಸ್ ಬಜೆಟ್ನ 54% ಹಣ ಈ ಸ್ಯಾಲ್ರಿ ಮತ್ತು ಪೆನ್ಷನಿಗೆ ಖರ್ಚಾಗ್ತಾ ಇದೆ. ಹೀಗೆ ಖರ್ಚಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸೈನ್ಯವನ್ನು ನಾವು ಮಾಡರ್ನೈಸ್ ಮಾಡಲು ಹಣನೇ ಉಳ್ಕೊಳ್ತಾ ಇಲ್ಲ, ಅಥವಾ ಹೊಸ ಫೈಟರ್ ಜೆಟ್ಸ್ಗಳನ್ನು ತಗೊಳ್ಳುವಂಥದ್ದು ಅಥವಾ ನೇವಿ ಶಿಪ್ಸ್ಗಳನ್ನು ತಗೊಳ್ಳುವಂಥದ್ದು ಇಲ್ಲ ಸೈನ್ಯದಲ್ಲಿ ಆರ್ಮಿ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು ಸಮಸ್ಯೆ ಎದುರಾಗ್ತಿದೆ. ಉದಾಹರಣೆಗೆ ಏರ್ಫೋರ್ಸಲ್ಲಿ ನಮಗೆ 42 ಸ್ಕ್ವಾಡ್ರನ್ಗಳು ಮೇಂಟೈನ್ ಮಾಡಬೇಕಾಗಿರೋದು, ಬಟ್ ಇವತ್ತು ನಾವು ಬರೀ 30 ಸ್ಕ್ವಾಡ್ರನ್ನಿಂದ ನಡೆಸ್ತಾ ಇದ್ದೀವಿ. ಆರ್ಮಿಯಲ್ಲಿ ಇವತ್ತಿಗೂ 1 ಲಕ್ಷ ಸೈನಿಕರ ಅವಶ್ಯಕತೆ ಇದೆ, ಇನ್ನು ಅದನ್ನು ನಾವು ಪೂರ್ಣ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇವೆಲ್ಲವನ್ನು ನೋಡಿದಾಗ ಆರ್ಥಿಕವಾಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮೇಲೆ ಆಗ್ತಾ ಇರುವಂತಹ ಹೊರೆ ಮುಖ್ಯವಾಗಿ ಪೆನ್ಷನ್ ಮತ್ತು ಸ್ಯಾಲ್ರಿಯಿಂದ ಅನ್ನುವಂಥದ್ದು ಗೊತ್ತಾಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತಕ್ಕೆ ಸೆಕ್ಯೂರಿಟಿ ಬಲವನ್ನು ನೋಡಿದಾಗ ಅವಶ್ಯಕತೆ ತುಂಬ ಜಾಸ್ತಿ ಆಗ್ತಾ ಇರುವಂಥದ್ದು ಚೈನಾ ಮತ್ತು ಪಾಕಿಸ್ತಾನ್ ಎರಡು ನೇಬರ್ಹುಡ್ ಕಂಟ್ರೀಸ್ ಚಾಲೆಂಜ್ ಮಾಡ್ತಾ ಇರೋದ್ರಿಂದ. ಆ್ಯಂಡ್ ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ಸೂ ಸಹ ಭಾರತಕ್ಕೆ ದೊಡ್ಡ ಮಟ್ಟದ ಸವಾಲನ್ನು ಒಡ್ಡುತ್ತಾ ಇರುವಂಥದ್ದು. ಸೊ ಇವತ್ತಿನ ಸಂದರ್ಭದಲ್ಲಿ ಯಾಕಂದರೆ ನಾವು ಆರ್ಥಿಕವಾಗಿ ಬೆಳೆಯಲು ಕಾಯಲು ಸಾಧ್ಯ ಇಲ್ಲ, ಬೆಳೆದಾದಮೇಲೆ ನಾವು ಆರ್ಮಿ ಬೆಳೆಸ್ತೀವಿ ಅನ್ನುವಂಥದ್ದು. ಸೊ ಇವತ್ತಿನ ಈ ಸಮಸ್ಯೆಗಳನ್ನು ಪರಿಹರಿಸಲು ಭಾರತ ಸರ್ಕಾರ ಈ ಒಂದು ಕ್ರಮವನ್ನು ಏನೋ ಕೈಗೊಂಡಿದೆ ಅನ್ನುವಂಥದ್ದು ಸರಿಯಾಗೇ ಇದೆ. ಆದರೆ ಒಂದಿಷ್ಟು ಸಮಸ್ಯೆಗಳು ಈ ಒಂದು ಸ್ಕೀಮಿಂದಲೂ ನಮ್ಮ ಎದುರಿಗೆ ಬರುವಂಥದ್ದನ್ನು ಇಲ್ಲಿ ಲೇಖಕರು ಮುಂದಿನ ಹಂತದಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು. ಸಮಸ್ಯೆಗಳನ್ನು ಮಾತಾಡಿದಾಗ ಮೊದಲನೇ ಹಂತದಲ್ಲಿ ನಾವು ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಈ ಒಬ್ಬ ಅಗ್ನಿವೀರರನ್ನು ನಾವೇನು ತಗೊಂಡಿರ್ತೀವೋ ಅವರನ್ನು ಪ್ರೊಫೆಷ್ನಲಿ ಬೆಳೆಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಎಂಟ್ರಿ ಆದ ಮೇಲೆ ಅವರನ್ನು ಯಾವುದೇ ಒಂದು ಇಂಡೋ ಟಿಬೆಟನ್ ಬಾರ್ಡರ್ ಅಥವಾ ಇಂಡೋ ಚೈನಾ ಬಾರ್ಡರ್ ಇಲ್ಲ ಇಂಡೋ ಪಾಕಿಸ್ತಾನ್ ಬಾರ್ಡರಲ್ಲಿ ಅವರನ್ನು ನೇಮಕಗೊಳಿಸಬೇಕು ಅಂತಂದರೆ ಸಶಸ್ತ್ರ ಒಂದಿಷ್ಟು ಟ್ರೈನಿಂಗ್ ಆಗಬೇಕು. ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ನಾವು ಎದುರಾಳಿಯರನ್ನ ಉತ್ತರ ಮಾಡಬೇಕು ಅಥವಾ ಉತ್ತರಿಸಬೇಕು ಅನ್ನುವಂಥದ್ದು, ಅದರ ಜೊತೆಯಲ್ಲಿ ಯಾರಾದರೂ ನೇವಿಯಲ್ಲಿ ಇದ್ದಾಗ ಅಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಗೊತ್ತಿರಬೇಕು, ಅದ್ರ ಮೇಲಿರುವಂತಹ ಏರ್ಕ್ರಾಫ್ಟ್ಗಳನ್ನು ಮೇಂಟೈನ್ ಮಾಡೋದು ಗೊತ್ತಿರಬೇಕು. ಸೊ ಹೀಗೆ ಹಲವಾರು ಟೆಕ್ನಿಕಲ್ಲು ಮತ್ತು ಸ್ಪೆಷಲೈಸ್ಡ್ ರೋಲ್ಸ್ಗಳನ್ನು ಗೊತ್ತಿರುವಂತಹ ಅವಶ್ಯಕತೆ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಹೇಗೆ ಸರ್ಕಾರ ಈ 4 ವರ್ಷದಲ್ಲಿ ಅಗ್ನಿವೀರರನ್ನು ಆ ಒಂದು ಕೆಲಸಕ್ಕೆ ಸಜ್ಜಾಗಿ ಅಥವಾ ತಯಾರಿ ಮಾಡಿ ಅವರನ್ನು ಹೇಗೆ ಡಿಪ್ಲಾಯ್ ಮಾಡುತ್ತದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗುವಂಥದ್ದು. ಎರಡನೇ ಹಂತದಲ್ಲಿ ಆರ್ಮಿ ಬಗ್ಗೆ ಮಾತಾಡಿದಾಗ ಆರ್ಮಿಯಲ್ಲಿ ಕ್ಲಾಸ್ ಸಿಸ್ಟಮ್ ಇರುವಂಥದ್ದು ನಮಗೆ ಗೊತ್ತೇ ಇರುವಂತಹ ಮಾಹಿತಿ.
ಈ ಒಂದು ಕ್ಲಾಸ್ ಸಿಸ್ಟಮನ್ನು ಮುಖ್ಯವಾಗಿ ನಾವು ಭಾರತದಲ್ಲಿ ಉಪಯೋಗಿಸ್ತಾ ಇರುವಂಥದ್ದು ಬಹುದಿನಗಳಿಂದ. ಉದಾಹರಣೆಗೆ ಒಬ್ಬ ಹರಿಯಾಣದ ವ್ಯಕ್ತಿ ಹೋಗಿ ಗೂರ್ಖಾ ಸಿಸ್ಟಮ್ನಲ್ಲಿ ಹೇಗೆ ಕೆಲಸ ಮಾಡಲು ಸಾಧ್ಯ, ಅದೇ ಒಬ್ಬ ಕೇರಳದ ವ್ಯಕ್ತಿ ಇಲ್ಲ ನಾರ್ತ್ ಈಸ್ಟಿನ ವ್ಯಕ್ತಿ ಹೇಗೆ ಅವರೆಲ್ಲ ಹೋಗಿ ಬೇರೆ ಬೇರೆ ರೆಜಿಮೆಂಟ್ಗಳಲ್ಲಿ ಕೆಲಸ ಮಾಡಲು ಸಾಧ್ಯ ಆಗುತ್ತದೆ ಅನ್ನುವಂಥದ್ದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ದೇಶದ ಯಾವುದೇ ಭಾಗದವನಾಗಿರಲಿ ಅವರಿಗೆ ತನ್ನದೇ ಆದಂತಹ ಐಡೆಂಟಿಟಿ ಬಹುದೊಡ್ಡ ಮಟ್ಟದಲ್ಲಿ ತೋರಿಸ್ಕೊಡ್ತಾ ಇರುತ್ತದೆ. ಆ್ಯಂಡ್ ಆ ಐಡೆಂಟಿಟಿ ಈ ಕ್ಲಾಸ್ ಸಿಸ್ಟಮನ್ನು ನಾವು ಸಂರಕ್ಷಿಸ್ಕೊಂಡು ಬಂದಿರೋದ್ರಿಂದ ಆರ್ಮಿಯಲ್ಲಿ ಒಂದು ಡಿಸಿಪ್ಲಿನನ್ನು ಮೆಂಟೈನ್ ಮಾಡಲು ಸಾಧ್ಯವಾಗುತ್ತಿದೆ. ಆ್ಯಂಡ್ ಆ ಡಿಸಿಪ್ಲಿನ್ನಿಂದಾಗಿ ನಾವು ಅಂದ್ಕೊಂಡಿರುವಂತಹ ಕೆಲಸವನ್ನು ಸಫಲರಾಗಿ ನಡೆಸಲು ಸಾಧ್ಯವಾಗ್ತಾ ಇರುವಂಥದ್ದು. ಈಗ ಭಾರತ ಸರ್ಕಾರ ಈ ಒಂದು ಕ್ಲಾಸ್ ಸಿಸ್ಟಮನ್ನು ತೆಗೆದುಹಾಕ್ಬಿಟ್ಟು ಆಲ್ ಇಂಡಿಯಾ ಆಲ್ ಕ್ಲಾಸ್ ಸಿಸ್ಟಮ್ ಮಾಡ್ತಾ ಇರುವಂಥದ್ದು. ಅಂದರೆ ಎಲ್ಲ ಅಗ್ನಿವೀರರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ಅವರನ್ನು ಬೇರೆ ಬೇರೆ ರೆಜಿಮೆಂಟ್ಸ್ಗಳಿಗೆ ಕಳಿಸುವಂಥದ್ದು. ಸೊ ಇಷ್ಟು ದಿವಸ ಇದ್ದಂತಹ ಈ ಒಂದು ಬರೀ ಕ್ಲಾಸ್ ಸಿಸ್ಟಮಿಂದ ಆಲ್ ಇಂಡಿಯಾ ಆಲ್ ಕ್ಲಾಸ್ ಸಿಸ್ಟಮಿಗೆ ಬದಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ಆರ್ಮಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ನಾವು ಸಂರಕ್ಷಿಸಲು ಸಾಧ್ಯವಾಗುತ್ತದೆ ಅಥವಾ ಇರುವಂತಹ ಸ್ಟೆಬಿಲಿಟಿಯನ್ನು ಕಂಟಿನ್ಯೂ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬರುವಂತಹ ಪ್ರಶ್ನೆ ಅದು. ಆದರೆ ಇವತ್ತು ಅದನ್ನು ಹೇಳಲು ಸಾಧ್ಯವಾಗಿಲ್ಲ, ಯಾಕಂದರೆ ಈ ರೀತಿಯ ಸಣ್ಣ ಪ್ರಮಾಣದಲ್ಲಿ ಒಂದಿಷ್ಟು ವರ್ಷಗಳಿಗೆ ಮಾತ್ರ ಸೈನಿಕರನ್ನು ನೇಮಕ ಮಾಡಿ ಪ್ರಯತ್ನಿಸ್ತಿರುವಂಥದ್ದು ಭಾರತ ಮೊಟ್ಟ ಮೊದಲನೇ ರಾಷ್ಟ್ರ ಆಗಿರೋದ್ರಿಂದ ನಾವು ಅದರ ಬಗ್ಗೆ ಹೆಚ್ಚಿಗೆ ಹೇಳಲು ಸಾಧ್ಯವಾಗುವುದಿಲ್ಲ. ಹಾಗೆ ಇದ್ದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನು ಕಾದು ನೋಡಬೇಕಾಗಿರುವಂಥದ್ದು. ಹಾಗೂ 1966 ಭಾರತ ಸರ್ಕಾರ ರಾಜ್ಯಗಳಿಗೆ ಸ್ಟೇಟ್ ಕೋಟಾವನ್ನು ಕೊಡುತ್ತಿದೆ ಆರ್ಮಿಯಲ್ಲಿ ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತೆ. ಈಗ ಈ ಸ್ಟೇಟ್ ಕೋಟಾ ಇದ್ದಂತಹ ಕಾರಣಕ್ಕೆ ಒಂದೇ ರಾಜ್ಯದವರು ಅಥವಾ ಒಂದೇ ಭಾಷೆಯವರು ಒಂದೇ ಎಥ್ನಿಸಿಟಿಗೆ ಅಥವಾ ಒಂದೇ ಜಾತಿಗೆ ಸೇರಿದಂಥವರು ಆರ್ಮಿಯಲ್ಲಿ ಇಲ್ಲ. ಆ ರೀತಿಯ ಸಮಸ್ಯೆ ಆ್ಯಕ್ಚುಲಿ ಪಾಕಿಸ್ತಾನದಲ್ಲಾಗಿದೆ. ಒಂದೇ ಪಂಜಾಬ್ ಪ್ರಾವಿನ್ಸ್ನವರೇ ಜಾಸ್ತಿ ಆರ್ಮಿಯಲ್ಲಿ ಇರೋದ್ರಿಂದ ಅವರು ಮಾತ್ರ ಗುಂಪುಗಾರಿಕೆ ಆಗುವಂಥದ್ದು. ಭಾರತದಲ್ಲಿ ಸ್ಟೇಟ್ ವೈಸ್ ಕೋಟಾ ಇರುವಂತಹ ಕಾರಣಕ್ಕೆ ನಾವು ಆ ಒಂದು ಅಗ್ರಿಗೇಷನ್ ಒಂದೇ ರಾಜ್ಯದವರು ಒಂದೇ ಭಾಷೆಯವರು ಆಗುವಂತಹ ಪರಿಸ್ಥಿತಿಯನ್ನು ತಪ್ಪಿಸಲು ಸಾಧ್ಯವಾಗಿರುವಂಥದ್ದು. ಈಗ ಈ ಒಂದು ಸಿಸ್ಟಮ್ನಲ್ಲಿ ಹೇಗೆ ಅದು ಭಾರತ ಸರ್ಕಾರ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ವಿಷಯವಾಗಿರುತ್ತದೆ. ಕೊನೆಯ ಹಂತದಲ್ಲಿ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾವುದಾದರೂ ವ್ಯಕ್ತಿ ಆರ್ಮಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಅದರಿಂದ ಒಂದು ಗೌರವ ಸಿಕ್ತಿತ್ತು. ಉದಾಹರಣೆಗೆ ಆರ್ಮಿಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಆದಂತಹ ಒಂದಿಷ್ಟು ಕ್ಯಾಂಟೀನ್ಗಳು, ಅವರಿಗೆ ಆದಂತಹ ಒಂದಿಷ್ಟು ಸವಲತ್ತುಗಳು, ಮನೆಗಳು, ರೆಸ್ಪೆಕ್ಟು, ಹಾಗೂ ರಿಟೈರ್ಮೆಂಟ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಭೂಮಿ. ಸೊ ಆರ್ಮಿ ಅನ್ನೋದು ಒಂದು ಗರ್ವದ ಒಂದು ಪೊಸಿಷನ್ ಆಗಿತ್ತು. ಈಗ ಈ ರೀತಿಯ ಅಗ್ನಿವೀರ್ ಕಾರ್ಯಕ್ರಮವನ್ನು ತಂದು 4 ವರ್ಷದ ಅವಧಿಗೆ ಬಂದು ಹೋಗ್ಬಿಡಿ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಆ ಒಂದು ಪೊಸಿಷನ್ ಮತ್ತು ಸ್ಟೇಟಸ್ ಪ್ರೆಸ್ಟೀಜ್ ಏನಿತ್ತಲ್ಲ ಅದು ಏನಾದರೂ ಸೈನಿಕರು ಕಳ್ಕೋತಾರ ಅನ್ನುವಂತಹ ಒಂದು ಭಯವನ್ನು ಸಹ ಇಲ್ಲಿ ಲೇಖಕರು ಎತ್ತಿ ಹಿಡಿತಾ ಇರುವಂಥದ್ದು. ಸೊ ಈ ಒಂದು ಸಮಸ್ಯೆಗಳು ಏನು ಕಾಣಿಸ್ತಾ ಇದ್ದಾವೋ ಅವು ಮುಂದಿನ ದಿನಗಳಲ್ಲಿ ಇದು ಕಾರ್ಯಾಚರಣೆಗೆ ಬಂದಾಗ ಒಂದಿಷ್ಟು ನಮಗೆ ಹೆಚ್ಚಿನ ಮಾಹಿತಿ ಸಿಗುವಂಥದ್ದು. ಆದರೆ ಇವುಗಳ ಬಗ್ಗೆ ಆಲೋಚಿಸಿ ಏನಾದರೂ ಬದಲಾವಣೆಗಳು ಬೇಕಾದಂತಹ ಸಂದರ್ಭದಲ್ಲಿ ಮಾಡುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಆರ್ಟಿಕಲ್ ಒಂದಿಗೆ ಹೊಸ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.